नमस्कार अमोघ न्यूज के स्वागत नानु सुचित्रा वार्ते विवर विधान परिषत् आग्नेय पदवीधर क्षेत्र बीजेपी अभ्यर्थी चिदानंद गौड़ अत्यधिक मतलब गेलुवु साधिसलिदारे एंदु एमएलसी रविकुमार तुमकूरिनल्लि हेळिदारे। विधान परिषत् आग्नेय पदवीधर क्षेत्र बीजेपी अभ्यर्थियागि स्पर्धिसिरुव चिदानंद गौड़ अत्यधिक मतगळिंद गेलुवु साधिसलिदारे विधान परिषत् सदस्य रविकुमार हेळिदारे। तुमकूरिनल्लि सुद्दिगोष्ठियल्लि मातनाडिद रविकुमार अक्टोबर 28 रंदु चुनावणे नडेयलिद्दु 5 जिल्लेगळिंद 1 लक्ष 6 सावर मतदाररिद्दारे एंदरु। ई चुनावणेगे चिदानंद गौड़े पक्षदिंद टिकेट नीडलागिद्दु यावुदे गोंदलविल्ल बंडायवागि यारू सह स्पर्धिसुवुदिल्ल। ईगागले हालनूरु लेपक्षि ಸೇರಿದಂತೆ ಹಲವಾರು ಮಂದಿ ಜೊತೆ ಮಾತುಕತೆ ನಡೆಸಿದ್ದಾಗಿ ಹೇಳಿದರು। ಪದವೀಧರ ಮತದಾರರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಲು ಈಗಾಗಲೇ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ತಂಡ ರಚನೆ ಮಾಡಿರುವುದಾಗಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದರು। ಶಿರಾ ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ರಾಜೇಶ್ ಗೌಡ ಎಂಬುವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಇನ್ನೆರಡು ದಿನಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಿಸುವುದಾಗಿ ತಿಳಿಸಿದರು। ಪದವೀಧರ ಕ್ಷೇತ್ರಕ್ಕೆ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿ ಚಿದಾನಂದ ಗೌಡರು ನಮ್ಮ ಅಭ್ಯರ್ಥಿಯಾಗಿದ್ದಾರೆ। 1,06,000 ಕ್ಕಿಂತ ಹೆಚ್ಚು ಮತದಾರರು ಇದ್ದಾರೆ। ದಾವಣಗೆರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ನಾವು ಈ ಚುನಾವಣೆಯಲ್ಲಿ ಸಾಕಷ್ಟು ತಯಾರಿಯನ್ನು ಮಾಡಿದ್ದೇವೆ। ನಮ್ಮ ಚಿದಾನಂದ ಗೌಡರು ಈಗ ಆಲ್ರೆಡಿ 4-4 ಸುತ್ತಿನ ಪ್ರವಾಸದಲ್ಲಿ ಪದವೀಧರರನ್ನು ಭೇಟಿ ಮಾಡಿದ್ದಾರೆ। ಬಹಳ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ। ನಿಶ್ಚಿತವಾಗಿ ಬಹಳ ದೊಡ್ಡ ಅಂತರದಲ್ಲಿ ನಾವು ಇವತ್ತು ವಿಧಾನ ಪರಿಷತ್ತಿನ ಸ್ಥಾನವನ್ನು ಗೆಲ್ತೇವೆ। ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಗೆ ತುಮಕೂರು ಜಿಲ್ಲೆಗೆ ಎಂಎಲ್ಸಿ ಸ್ಥಾನ ದೊರಕಲೆಂಬ ಉದ್ದೇಶದಿಂದ ಈ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಬಿಜೆಪಿ ಅಭ್ಯರ್ಥಿ ಚಿದಾನಂದ ಗೌಡ ಪ್ರಕಟಿಸಿದರು। ಶಿರಾದಲ್ಲಿ ಖಾಸಗಿ ಶಾಲೆ ನಡೆಸಲಾಗುತ್ತಿದ್ದು ಸರ್ಕಾರದ ಆದೇಶದಂತೆ ಮಕ್ಕಳಿಂದ ಫೀಸ್ ಪಡೆಯಲು ಪೋಷಕರಿಗೆ ನೋಟಿಸ್ ನೀಡಿದ್ದು ಬಿಟ್ಟರೆ ಸರ್ಕಾರದ ಆದೇಶ ಉಲ್ಲಂಘಿಸಿಲ್ಲವೆಂದು ಸ್ಪಷ್ಟಪಡಿಸಿದರು। ಶಿರಾದಲ್ಲಿ ಐಎಎಸ್ ಅಕಾಡೆಮಿ ತೆರೆಯುವುದಾಗಿ ಹೇಳಿದರು। ಶಿರಾದಲ್ಲಿ ಬಸಳ್ಳಿ ಗ್ರಾಮ ಶಿರಾ ತಾಲೂಕು ನನ್ನ ಪ್ರಾಥಮಿಕ ಶಾಲಾ ಶಿಕ್ಷಣ ಬರಗೂರು ಮತ್ತು ನನ್ನ ಕಾಲೇಜ್ ಎಜುಕೇಷನ್ ಇದೇ ತುಮಕೂರಿನಲ್ಲಿ 5 ವರ್ಷಗಳ ಕಾಲ ಪಿ ಯು ಸಿ ಮತ್ತು ಡಿಗ್ರಿ ಎಜುಕೇಷನ್ ಮಾಡಿ ನಂತರ ಬೆಂಗಳೂರಿನ ಯೂನಿವರ್ಸಿಟಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿ ತಂದೆಯ ರೀತಿಯಲ್ಲಿ ಶಿರಾದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಸಹಜವಾಗಿ ಖಾಸಗಿ ಶಾಲೆಗಳು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಮಾಡ್ಕೊಂಡು ಬಂದಿದ್ದೇನೆ। ಕೋವಿಡ್ ಸಂದರ್ಭದಲ್ಲಿ ನಮಗೆ ಒಂದು ವಿನಂತಿ ಮಾಡೋದೇನು ಅಂತ ಹೇಳಿದ್ರೆ ಸರ್ಕಾರ ಆದೇಶ ಮಾಡುವವರೆಗೂ ಯಾವ ಪೋಷಕರಿಗೂ ನೋಟಿಸ್ ಕೊಟ್ಟಿಲ್ಲ। ಅದರ ಬದಲಾಗಿ ಒಂದು ಮನವಿ ಪತ್ರವನ್ನು ಕಳಿಸಿದ್ದೇವೆ। ಯಾಕೆಂದರೆ ನಮ್ಮ ಶಾಲೆಯಲ್ಲಿ 180 ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ। ಒಂದು ತಿಂಗಳಿಗೆ 1.25 ಕೋಟಿ ರೂಪಾಯಿ ಸಂಬಳ ಮತ್ತು ಇತರ ಖರ್ಚುಗಳಾಗುತ್ತೆ। ಆ ಖರ್ಚು ವೆಚ್ಚಗಳನ್ನು ಸರಿದೂಗಿಸಬೇಕಾಗುತ್ತೆ। ಸುಮಾರು 6 ಮಾರ್ಚ್ ಏಪ್ರಿಲ್ ಮೇ ಜೂನ್ 4 ತಿಂಗಳು ಫೀಸ್ ತಗೊಂಡೇನೆ, ಅಷ್ಟು ಸಂಬಳವನ್ನು ಕೊಟ್ಟಿದ್ದೇವೆ। ನಮ್ಮ ಶಿಕ್ಷಕರಿಗೆ ಯಾರಿಗೂ ಕೂಡ ಫುಲ್ ಸಂಬಳ ಕೊಟ್ಟಿದ್ದೇವೆ, ಸಂಬಳ ನಿಲ್ಲಿಸಿಲ್ಲ। ಅದಾದ ನಂತರ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಇನ್ನು ಈ ಸಂದರ್ಭದಲ್ಲಿ ಸಂಸದ ಜಿಎಸ್ ಬಸವರಾಜು, ಎಂಎಲ್ಸಿ ವೈ ಎ ನಾರಾಯಣಸ್ವಾಮಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ಗೌಡ, ಮಾಜಿ ಎಂಎಲ್ಸಿ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಮುಖಂಡರಾದ ವಿನಯ್ ಬಿದ್ರೆ, ನಂದೀಶ್ ಮತ್ತಿತರರು ಹಾಜರಿದ್ದರು। ಡಿಕೆ ಶಿವಕುಮಾರ್ ಮನೆ ಮೇಲೆ ಸಿಬಿಐ ದಾಳಿ ನಡೆಸಿದ್ದನ್ನು ಖಂಡಿಸಿ ತುಮಕೂರಿನಲ್ಲಿ ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು। ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಮನೆಗಳ ಮೇಲೆ ಸಿಬಿಐ ದಾಳಿಯನ್ನು ಖಂಡಿಸಿ ನಗರದ ಟೌನ್ಹಾಲ್ ವೃತ್ತದಲ್ಲಿ ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕರಾದ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು। ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಿಬಿಐನನ್ನು ದುರುಪಯೋಗಪಡಿಸಿಕೊಂಡು ಕಾಂಗ್ರೆಸ್ ನಾಯಕರುಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಾಗುತ್ತದೆ ಎಂದು ಪ್ರತಿಭಟನಾಕಾರರು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಧಿಕ್ಕಾರವನ್ನ ಕೂಗಿದರು। ಈ ಸಂದರ್ಭದಲ್ಲಿ ಪ್ರತಿಭಟನೆ
ಸಂವಹನಕಾರರ ಉದ್ದೇಶಿಸಿ ಮಾತನಾಡಿದ ಕೆಪಿಸಿಸಿ ಮಾಧ್ಯಮ ವಿಶ್ಲೇಷಕರಾದ ಮುರಳೀಧರ ಹಾಲಪ್ಪರವರು ಉಪಚುನಾವಣೆ ಸಮೀಪಿಸುತ್ತಿರುವ ವೇಳೆಯಲ್ಲಿ ಇದು ರಾಜಕೀಯ ದುರುದ್ದೇಶದಿಂದ ಕೂಡಿದ ದಾಳಿಯಾಗಿದೆ. ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಯಾವುದೇ ತನಿಖೆ ನಡೆಸದಂತೆ ಸೂಚನೆ ನೀಡಲಾಗಿದೆ. ಆದರೂ ಅದನ್ನು ಮೀರಿ ದಾಳಿ ನಡೆಸಲಾಗಿದೆ ಎಂದು ಆರೋಪಿಸಿದರು. ಹೈಕೋರ್ಟ್ ಅನುಮತಿ ಇಲ್ಲದೆ ದಾಳಿ ನಡೆಸಲಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿರುವಾಗ ಈ ರೀತಿ ದಾಳಿ ಮಾಡಿರುವುದು ಸಂಪೂರ್ಣ ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಸಿಬಿಐ ತನಿಖೆ ನಡೆಸುವ ಬಗ್ಗೆ ರಾಜ್ಯ ಸರ್ಕಾರ ಅನುಮತಿ ನೀಡುವುದನ್ನು ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ದಾಳಿ ನಡೆಸದಂತೆ ತಡೆಯಾಜ್ಞೆ ಇದೆ. ಹಾಗಿದ್ದರೂ ಸಿಬಿಐ ದಾಳಿ ಮಾಡಿರುವುದು ರಾಜಕೀಯ ಪ್ರೇರಿತ ದಾಳಿ ಎಂಬುದು ಇಡೀ ರಾಜ್ಯದ ಜನತೆಗೆ ತಿಳಿದಿದೆ ಎಂದರು. ಸಿಬಿಐ ದಾಳಿ ಪೂರ್ವಯೋಜಿತವಾಗಿದೆ. ಉಪಚುನಾವಣೆ ಬಂದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ದಾಳಿ ಮಾಡಿಸುತ್ತಿದೆ. ಉಪಚುನಾವಣೆ ಸಂದರ್ಭದಲ್ಲಿ ನಮಗೆ ತೊಂದರೆ ಕೊಡುವ ಉದ್ದೇಶದಿಂದಲೇ ದಾಳಿ ನಡೆದಿದೆ. ಇಂತಹ ದಾಳಿಗಳಿಗೆ ನಾವು ಬಗ್ಗುವುದಿಲ್ಲ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಇಡೀ ರಾಜ್ಯದಲ್ಲೇ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಸಂಘಟಿತವಾಗುತ್ತಿದೆ. ಇದನ್ನು ತಡೆಯುವ ಉದ್ದೇಶದಿಂದ ಕೆಪಿಸಿಸಿ ಅಧ್ಯಕ್ಷರ ಮನೆ ಮತ್ತು ಕಚೇರಿಗಳ ಮೇಲೆ ಸಿಬಿಐ ದಾಳಿ ಮಾಡಿಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ನೋಡುತ್ತಿದ್ದಾರೆ. ಆದರೆ ಇದು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಮಾಡ್ತೀವಿ ನಿಮಗೆ, ಅವ್ರಿಗೆ ಅಲ್ಲೇ ಗಾಬರಿ ಆಗ್ಬಿಡ್ಬೇಕು. ಪೊಲೀಸ್ ಸ್ಟೇಷನ್ ಯಾರು ಹೋಗ್ಲೇ ಕೂಡುದು ಅವ್ರಿಗೆ. ಈ ಅರವಳಿಕೆ ಮದ್ದು ಕೊಟ್ಟು ಇವ್ರು ನಿಮಗೆ ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಹೆದರಿಸ್ತಾ ಇದ್ದಾರೆ. ಅಲ್ಲಿ ಡಿ ಎಮ್ ಅಥವಾ ಎಸ್ ಪಿ ಅವ್ರಿಗೆ ಅಷ್ಟೊಂದು ಹೆದರಿಕೆ ಇಡ್ತಾ ಇದ್ದಾರೆ. ಇವೆಲ್ಲ ಸಣ್ಣ ಸಣ್ಣ ಉದಾಹರಣೆಗಳು. ಯಾವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠ ಆಗ್ತಾ ಹೋಯ್ತು, ದಿನ ದಿನ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷಗಿರಿ ವಹಿಸಿದ ಮೇಲಿಂದ ಪ್ರತಿ ದಿನ ನಾವು ಒಂದೊಂದು ಮೆಟ್ಲು ಹತ್ಕೊಂಡೇ ಬಂದ್ವಿ. ನಾವು ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ಬೂತ್ ಮಟ್ಟದಲ್ಲೂ ಸಹಿತ ನಾವು ಗಟ್ಟಿಯಾಗ್ತಾ ಹೋದ್ವಿ. ಅವಾಗ ಭಯ ಹತ್ಕೊಂಡ್ಬಿಡ್ತು ಅವ್ರಿಗೆ. ಈಗೆಲ್ಲಿ ಎರಡು ಅಸೆಂಬ್ಲಿ ನಾಲ್ಕು ಕೌನ್ಸಿಲ್ ಎಲೆಕ್ಷನ್ಗಳಲ್ಲಿ ಏನಾದರೂ ತೊಂದರೆ ಆದೀತು ಅಂತ ಹೇಳಿ ಈಗ ಶಿವಕುಮಾರ್ ಮೇಲೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಅಪಾದನೆಗಳು ಹುಟ್ಕೊಂಡಿದ್ದಾವೆ ಅಂತ ಹೇಳಿದರೆ ಇಡೀ ರಾಜ್ಯ ಇದನ್ನು ಗಮನಿಸ್ತಾ ಇದೆ, ಇಡೀ ದೇಶ ಇದನ್ನು ನೋಡ್ತಾ ಇದೆ. ಯು ಪಿ ಆಯಿತು, ನೆಕ್ಸ್ಟ್ ಈಗ ಕರ್ನಾಟಕಕ್ಕೆ ಈಗ ಬಂದಿದ್ದಾರೆ. ಇದಕ್ಕೆ ನಾವು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರು ಸಹಿತ ಇದನ್ನು ಗಮನಿಸ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ನಮಗೆ ಧಿಕ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಂತ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಈಗ ಪ್ರಸ್ತುತ ವಿಧಾನಸಭೆಗೆ ಎರಡು ಚುನಾವಣೆ ಮತ್ತು ಪರಿಷತ್ತಿನ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತಿದೆ. ಬಿಜೆಪಿಗೆ ಎಲ್ಲೋ ಒಂದು ಕಡೆ ಸೋಲಿನ ಭೀತಿ ಎದುರಾಗಿದೆ. ನಮ್ಮ ನಾಯಕರ ಮನೆ ಮತ್ತು ಕಚೇರಿಗಳ ಮೇಲೆ ಸಿಬಿಐ ದಾಳಿ ಮಾಡಿಸಿ ಚುನಾವಣೆ ಗೆಲ್ಲುವ ಲೆಕ್ಕಾಚಾರ ಹಾಕಿಕೊಂಡಿದೆ. ಆದರೆ ಇದು ನಡೆಯುವುದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ರೇವಣ್ಣ ಸಿದ್ದಯ್ಯ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದರೂ ಸಹ ಅವರ ಮೇಲೆ ಸಿಬಿಐ ದಾಳಿ ನಡೆದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಭ್ರಷ್ಟಾಚಾರ ನಡೆಸಿರುವವರಿಲ್ಲವೇ ಎಂದು ಪ್ರಶ್ನಿಸಿದರು. ಇದೇನು ಅನ್ಯಾಯ, ಅಕ್ರಮ, ಅಂಚನೆ ನಡೀತಾ ಇರೋದು. ಒಂದ್ ಕಡೆ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್, ಅಲ್ಲಿ ರಾಜರಾಜೇಶ್ವರಿ ಎಲೆಕ್ಷನ್ ನಡೀತಾ ಇದೆ, ಶಿರಾ ಎಲೆಕ್ಷನ್ ನಡೀತಾ ಇದೆ. ಇದು ಪೂರ್ವವಾಗಿ ನೀವು ತಂತ್ರ ಉಪಯೋಗಿಸ್ತಾ ಇದ್ದೀರಾ. ನೀವೇನೇ ತಂತ್ರ ಉಪಯೋಗಿಸಿದ್ರು ಕೂಡ ನಡೆಯೋದಿಲ್ಲ. ಯಾಕೆಂದ್ರೆ ಈ ಚುನಾವಣೆ ರೆಕ್ಕೆ ಬಂದಂಗೆ ರೆಕ್ಕೆ ಬಂದಿದೆ. ನಿಮಗೆ ಆಟ ಆಡ್ತಿದ್ದಾರೆ, ನೆಕ್ಸ್ಟ್ ದಿನ ಆಟ ಆಡ್ತೀರಾ ನೀವು. ಈ ಒಂದು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಎನ್ ಮಂಜುನಾಥ್, ನಾಗಮಣಿ, ಗೀತಾ, ಜೈನ್, ಶೇಖ್, ಫಯಾಜ್ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಕೋಲಾರ ಬಳಿ ಬುಡ್ಡಿದೀಪ ಕುಟೀರಕ್ಕೆ ಸಾಹಿತಿ ಹಾಗೂ ವಿಮರ್ಶಕ ಕೋಟಗಾನಹಳ್ಳಿ ರಾಮಯ್ಯರವರು ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇಂದಿನ ಆಧುನಿಕ ಹಾಗೂ ಯಾಂತ್ರಿಕ ಜೀವನ ಶೈಲಿಯ ವಿದ್ಯಾಭ್ಯಾಸದ ಬರದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ಈ ನೆಲ, ಜಲ, ಪ್ರಕೃತಿಯ ಸೊಗಡಿನ ಪರಿಚಯ ಆಗಬೇಕಾಗಿದೆ ಎಂದು ತೇರಹಳ್ಳಿ ಬೆಟ್ಟದ ಬುಡ್ಡಿದೀಪ ಸಂಸ್ಥೆಯ ಸಾಹಿತಿ ವಿಮರ್ಶಕ ಕೋಟಿಗಾನಹಳ್ಳಿ ರಾಮಯ್ಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಬುಡ್ಡಿದೀಪ ಕುಟೀರಕ್ಕೆ ಆಗಮಿಸಿದ ಮುಳಬಾಗಿಲಿನ ವಾರಿದಿ ಪಬ್ಲಿಕ್ ಸ್ಕೂಲ್ನ ಆಡಳಿತ ಅಧಿಕಾರಿ ಮಂಜುನಾಥ್ ರೆಡ್ಡಿ ಹಾಗೂ ದೊಮ್ಮಸಂದ್ರ ನರಸಿಂಹರವರುಗಳು ನೀಡಿದ ಪ್ರೀತಿಯ ಕಾಣಿಕೆ, ದಿನಸಿ ಸಾಮಗ್ರಿಗಳು ಹಾಗೂ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಇಂದಿನ ಮಕ್ಕಳಿಗೆ ಅವರಿಗೇನು ಬೇಕೋ ಅದನ್ನು ನೀಡದೆ ಅವರ ಭುಜಗಳ ಮೇಲೆ ಪುಸ್ತಕದ ಹೊರೆಯನ್ನು ಹೊರಿಸುವ ಮೂಲಕ ಮಕ್ಕಳ ವಿದ್ಯಾಹರಣವಾಗುತ್ತಿದೆ. ಪ್ರತಿಯೊಂದು ಮಗು ಇಂತಹದೇ ಓದನ್ನು ಓದಬೇಕೆಂದು ನಿರ್ಧಾರವನ್ನು ತೆಗೆದುಕೊಳ್ಳುವುದು ಯಾರು? ಪ್ರತಿಯೊಂದು ಮಗುವಿಗೂ ತಾನು ಮುಂದೆ ಏನಾಗಬೇಕು ಎಂಬುದರ ಪರಿಕಲ್ಪನೆ ಇರುತ್ತದೆ. ಅದನ್ನು ಹೊರತೆಗೆದು ಆ ಮಗುವಿನ ಆಲೋಚನೆಗಳನ್ನು ಅರಿತು ಆ ಮಗುವಿಗೆ ಬೇಕಾದ ಶೈಲಿಯ ವಿದ್ಯಾಭ್ಯಾಸವನ್ನು ನೀಡಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ನೂರಾರು ಸಾವಿರಾರು ಬುದ್ಧಿವಂತ ಕ್ರಿಯಾಶೀಲ ವ್ಯಕ್ತಿತ್ವಗಳು ಹೊರಬರುತ್ತವೆ. ಇಂದಿನ ಮಕ್ಕಳಿಗೆ ಈ ನೆಲದ ಸೊಗಡಿನ
ಪರಿಚಯವೇ ಇಲ್ಲದಂತಾಗಿದೆ. ಈ ನಿಟ್ಟಿನಲ್ಲಿ ಪೋಷಕರು ಹಾಗೂ ಶಿಕ್ಷಕರು ನಮ್ಮ ನಾಡಿನ ಭವ್ಯ ಪರಂಪರೆ, ಕಲೆ, ಸಂಸ್ಕೃತಿಯ ಪರಿಚಯವನ್ನು ಮಕ್ಕಳಿಗೆ ಮಾಡಿಸಬೇಕಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಮಕ್ಕಳಿಗೆ ಪ್ರಕೃತಿಯ ಗುರುವಾಗಿ ಎಲ್ಲಾ ರೀತಿಯ ಉತ್ತಮವಾದ ಶಿಕ್ಷಣ, ಸನ್ನಡತೆ, ಸಂಸ್ಕಾರ ಎಲ್ಲವನ್ನು ಕಲಿಸುತ್ತದೆ. ಈ ನಿಟ್ಟಿನಲ್ಲಿ ವಯಸ್ಸಿನಲ್ಲಿ ಕಿರಿಯರಾದರೂ ತಾವು ಪ್ರಾರಂಭಿಸಿರುವ ವಾರಿತಿ ಪಬ್ಲಿಕ್ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಈ ನೆಲದ ಸೊಗಡನ್ನು ಪರಿಚಯ ಮಾಡುತ್ತಾ ಆಧುನಿಕ ಶೈಲಿಯ ವಿದ್ಯಾಭ್ಯಾಸವನ್ನು ನೀಡಲು ಮುಂದೆ ಬರುವ ಮಂಜುನಾಥ್ ರೆಡ್ಡಿ ಅವರನ್ನು ಶ್ಲಾಘಿಸುತ್ತಾ, ಖಾಸಗಿ ಶಾಲೆಗಳಲ್ಲಿ ವಿದ್ಯೆ ಕೇವಲ ಮಾರಾಟದ ಸರಕಾಗಿ ಸಂಸ್ಥೆಗಳು ಒಟ್ಟಾರೆ ಧ್ಯೇಯೋದ್ದೇಶ ಹಣ ಮಾಡುವುದೇ ಆಗಿರುತ್ತದೆ. ಆದರೆ ಮಂಜುನಾಥ್ ರೆಡ್ಡಿ ರವರು ಈ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಮಾಡುತ್ತಿರುವ ಈ ನೆಲದ ಪರಿಚಯ ಹಾಗೂ ಸೇವೆ ನಿರಂತರವಾಗಿ ಇರಲಿ, ಯಾವುದೇ ಸಂದರ್ಭದಲ್ಲಿಯೂ ಅವರಿಗೆ ಬೇಕಾದ ಅರಿವಿನ ನೆರವನ್ನು ನೀಡಲು ನಾವು ಸದಾ ಸಿದ್ಧ ಎನ್ನುವ ಮಾತುಗಳನ್ನಾಡಿದರು. ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಮಂಜುನಾಥ್ ರೆಡ್ಡಿ ರವರು ತಾವು ಉನ್ನತ ಶಿಕ್ಷಣದ ಜೊತೆಗೆ ಗ್ರಾಮೀಣ ಸೊಗಡನ್ನು ಬಾಲ್ಯದಿಂದಲೂ ಆಸ್ವಾದಿಸುತ್ತಿದ್ದು, ನಮ್ಮ ವಾರಿತಿ ಪಬ್ಲಿಕ್ ಸ್ಕೂಲ್ನಲ್ಲಿ ಜಾನಪದ ಸೊಗಡನ್ನು ಮೂಡಿಸುವ ಮೂಲಕ, ಈ ನೆಲದ ಪರಿಚಯವನ್ನು ಮಕ್ಕಳಿಗೆ ಪಠ್ಯದೊಂದಿಗೆ ಕಲಿಸುವ ಮೂಲಕ ಸಂಸ್ಕೃತಿ ಉಳಿಸುವ ಕೆಲಸದಲ್ಲಿ ನಮ್ಮೆಲ್ಲ ಶಿಕ್ಷಕರ ತಂಡ ಶ್ರಮಿಸುತ್ತಿದೆ ಎಂದು ತಿಳಿಸಿದರು. ಸಂಬಂಧ ಇದು, ಯಾಕೆಂತಂದ್ರೆ ಅವರು ಕನಸು ಕಾಣ್ತಾ ಇರೋದು ಗಡಿನಾಡ ಒಂದು ಭಾಗದಲ್ಲಿ ಬೇರೆ ರೀತಿಯ ಭಿನ್ನವಾಗಿರುವಂಥ ಒಂದು ಶಿಕ್ಷಣನ ಮಕ್ಕಳಿಗೆ ಕೊಡೋದಾಗೆ ಅನ್ನೋವಂಥ ಒಂದು ಆಸ್ತಿ ಇದೆಯಲ್ಲ, ಅದು ಭಾಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದು ನಮ್ಗೆ ಭಾಳ ಮುಖ್ಯ. ಆ ಕಾರಣಕ್ಕಾಗಿ ವಾರಿದಿ ಪಬ್ಲಿಕ್ ಶಾಲೆ ಮತ್ತು ಬುಡ್ಡಿದೀಪ ಈ ನೆಲದ ಮಕ್ಕಳಿಗೆ ಬೇಕಾದಂಥ ಒಂದು ಹೊಸ ಪ್ರಯೋಗ, ಶಿಕ್ಷಣ ಪ್ರಯೋಗಕ್ಕೆ ದಾರಿ ಮಾಡಿಕೊಡೋದಾದರೆ ಅದರಂಥ ಒಂದು ದೊಡ್ಡ ರೀತಿಯ ಮಹತ್ವದ ಕೆಲಸ ಇನ್ನೊಂದು ಇರಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕೆಂತಂದರೆ ಇವತ್ತು ಮುಖ್ಯವಾಗಿ ಕರೋನಾ ನಂತರ ಈ ಕರೋನಾ ಕಾಲದಲ್ಲಾಗಿರುವಂಥ ಭಾಳ ದೊಡ್ಡ ಬಿಕ್ಕಟ್ಟೇನಪ್ಪ ಅಂತಂದರೆ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಿರೋದು, ವಿದ್ಯೆಗೆ ಸಂಬಂಧಪಟ್ಟಿರೋದು, ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋದು. ಆದರೆ ಆ ಕುರಿತಾಗಿ ಇಡೀ ನಮ್ಮ ವ್ಯವಸ್ಥೆ, ಅದು ಸಮಾಜ ಇರ್ಬೋದು, ತಂದೆ ತಾಯಿಗಳಿರ್ಬೋದು, ಅಥವಾ ಏನು ಪ್ರಭುತ್ವ ಇರ್ಬೋದು, ಅದಕ್ಕೆ ನೋಡಬೇಕಾದಂಥ ಕೊಡಬೇಕಾದಂಥ ಆದ್ಯತೆಯನ್ನಾಗಲಿ ಸೂಕ್ಷ್ಮತೆಯನ್ನಾಗಲಿ ಇನ್ನೂ ಪ್ರಕಟ ಮಾಡಿಲ್ಲ. ಭಾಳ ದುಃಖದ ಸಂಗತಿ ಇದು. ಉಳಿದದ್ದನ್ನು ಇರ್ತವೆ, ಯಾಕೆಂತಂದರೆ ನಮ್ಮ ಕಾಲಜ್ಞಾನದಲ್ಲಿ ಕೈವಾರ ನಾಡಿದ ಆಗಿ ಹಲವು ಕಾಲಜ್ಞಾನಿಗಳು ಇಂಥ ಏನು ಕ್ಲೈಮ್ಯಾಟಿಕ್ ಆಗಿರುವಂಥ ಬದಲಾವಣೆಗಳು ಮತ್ತು ರೋಗಗಳು ಮತ್ತು ಪ್ರಳಯಗಳು ಹೆಂಗೆ ಮನುಷ್ಯ ಕುಲನ ಅಳಿಸಾಕ್ತವೆ ಅನ್ನೋದ್ರ ಬಗ್ಗೆ ಭಾಳಷ್ಟು ರೀತಿಗಳಲ್ಲಿ ನಮ್ಗೆ ಹೇಳಿದ್ದಾರೆ. ಅದರ ಪ್ರಕಾರ ಅದಕ್ಕಿಂತಲೂ ಗೌರವಾಗಿರೋದು ಏನಂತಂದರೆ ನಮ್ಮ ಮಕ್ಕಳ ಭವಿಷ್ಯ ಏನಿಲ್ಲ ಶಿಕ್ಷಣದ ಮೇಲೆ ನಿಂತಿರೋದ್ರಿಂದಾಗಿ ಆ ಶಿಕ್ಷಣದ ಬಗ್ಗೆ ನಾವು ಕೊಂಚವೂ ಕೂಡ ಅದ್ರ ಕಡೆ ಗಮನ ಕೊಡದಿರೋದಿದೆಯಲ್ಲ, ಅದು ಕರೋನಾಗಿಂತಲೂ ಇನ್ನೊಂದು ದೊಡ್ಡ ಪ್ರಳಯಕ್ಕಿಂತಲೂ ಕೂಡ ಭಯಂಕರವಾಗಿರುವಂಥ ಅವಜ್ಞೆ ನಮ್ಮ ಸಮುದಾಯಕ್ಕೆ ಬರೆದಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ದುಃಖದ ಸಂಗತಿ ಏನಂತಂದರೆ ಆ ಏನು ನಮ್ಮ ರಾಜಕೀಯ ಇಚ್ಛಾಶಕ್ತಿ ಇದೆಯಲ್ಲ ನಮ್ಮ ನೆಲದ, ನಮ್ಮ ಜಿಲ್ಲೆ ನೆಲದ್ದು, ಅದರಂಥ ದುರಂತ ನಮ್ಗೆ ಇನ್ನೊಂದಿಲ್ಲ. ಕನಿಷ್ಠ ಈ ಶಿಕ್ಷಣಕ್ಕೆ ಕುರಿತಂತೆ ಈಗ ನಾವು ಇಷ್ಟೇ ಜನ ಸಾಕು, ನಾವೇನು ಇಲ್ಲಿದ್ದೀವಿ, ನಾವು ಪತ್ರಕರ್ತರಲ್ಲ, ಮಾಧ್ಯಮದವರಲ್ಲ, ಬರೀ ಅವರಷ್ಟೇ ಅಲ್ಲ, ನಾವು ನಾವು ನಿಜಕ್ಕೂ ಕೂಡ ಒಂದು ದೊಡ್ಡ ರೀತಿಯಲ್ಲಿ ಈ ರೀತಿಯಲ್ಲಿ ಯೋಚಿಸುವಂಥದ್ದನ್ನು ಉದ್ದೀಪಿಸಬೇಕಾಗಿದೆ ನಮ್ಮ ಸಮುದಾಯಗಳಲ್ಲಿ ಮತ್ತು ಇದರೊಳಗೆ. ನಾವೇ ಕೂಡ ಅದನ್ನು ಇನ್ವೈಟ್ ಮಾಡ್ಕೋಬೇಕಾಗಿದೆ, ನಮ್ಮ ನಾವು ತಗೋಬೇಕಾಗಿದೆ. ಯಾಕೆಂತಂದರೆ ಈಗ ಏನು ಸಂಭವಿಸ್ತಾ ಇರೋವಂಥ ವಿದ್ಯಮಾನಗಳೇನಿದೆ ನಮ್ಮ ಮಾಧ್ಯಮಗಳಲ್ಲಾಗ್ತಿರ್ಬೋದು, ಸಮಾಜದಲ್ಲಾಗ್ತಿರ್ಬೋದು, ಈ ವಿದ್ಯಮಾನವನ್ನು, ಈ ಪಲ್ಲಟವನ್ನು ನಾವು ಎದುರಿಸಲೇಬೇಕು. ಅದು ಈಗ ನಾವು ಹಿಂದಿನ ರೀತಿಯಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಜಾತಿ, ಮತ ಧರ್ಮ, ಇನ್ನೂ ಏನೇನೋ ಮಾತಾಡ್ತಿಲ್ವಲ್ಲ, ಆ ಚೌಕಟ್ಟುಗಳ ಆಚೆಗೆ ನಿಂತು ನಾವು ಒಟ್ಟು ಮನುಕುಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ಜಾನಪದ ಕಲಾವಿದ ತೊಮ್ಮಸಂದ್ರ ನರಸಿಂಹ, ಹಿರಿಯ ಪತ್ರಕರ್ತ ಕೆಎಸ್ ಗಣೇಶ್ ಮತ್ತಿತರರು ಉಪಸ್ಥಿತರಿದ್ದರು. Yeah.
ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ವಿಜಯೇಂದ್ರರವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ರು. ಅವರು ಶೀಘ್ರವಾಗಿ ಗುಣಮುಖರಾಗಲು ಕೋರಿ ಕೋಲಾರದಲ್ಲಿ ಬಿಜೆಪಿ ಕಾರ್ಯಕರ್ತರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ಕಂಡ ಯುವ ರಾಜಕಾರಣಿ, ಭವಿಷ್ಯದ ನಾಯಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ಪುತ್ರ ವಿಜಯೇಂದ್ರರವರಿಗೆ ಕೊರೋನಾ ಸೋಂಕು ತಗುಲಿದ್ದು ಅವರು ಶೀಘ್ರವಾಗಿ ಗುಣಮುಖರಾಗಲು ಕೋರಿ ಬಿಜೆಪಿ ಪಕ್ಷದ ವತಿಯಿಂದ ಕೋಲಾರ ನಗರದಲ್ಲಿ ವಿಶೇಷ ಪೂಜೆ, ಅಲಂಕಾರ ಹಾಗೂ 101 ಈಡ್ಕೈ ಹೊಡೆದು ಪ್ರಾರ್ಥನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ, ಪ್ರಸಕ್ತ ರಾಜಕಾರಣದಲ್ಲಿ ಮಹಾನ್ ಯುವಶಕ್ತಿಯಾಗಿ ಹೊರಹೊಮ್ಮಿರುವ ಹಾಗೂ ಯುವಕರಲ್ಲಿ ಚೈತನ್ಯ ಚಿಲುಮೆ ಮೂಡಿಸುತ್ತಿರುವ ವಿಜಯೇಂದ್ರರವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದು ಈಗ ಕ್ವಾರಂಟೈನ್ ಅಲ್ಲಿದ್ದಾರೆ. ಅವರು ಶೀಘ್ರವಾಗಿ ಗುಣಮುಖರಾಗಲು ಕೋರಿ ಈ ದಿನ ನಗರದ ಕೆಇಬಿ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆ ಅಲಂಕಾರ ಏರ್ಪಡಿಸಿದ್ದು 101 ತೆಂಗಿನಕಾಯಿ ಹೊಡೆಯುವ ಮೂಲಕ ವಿಜಯೇಂದ್ರರವರಿಗೆ ಆ ದೇವರು ಆಯುರಾರೋಗ್ಯ ನೀಡಿ ಗುಣಮುಖರಾಗುವಂತೆ ಮಾಡಿ ರಾಜ್ಯದ ಜನತೆಯ ಸೇವೆಗೆ ಸಿದ್ಧರಾಗಲಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ನಾಮಿನಿ ಸದಸ್ಯರಾದ ಶ್ರೀಗಂಧ ರಾಜೇಶ್, ಅಪ್ಪಿ ನಾರಾಯಣ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಕೊರಟಕೆರೆಯಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಲು ಹೊರಟಿರುವ ಕೇಂದ್ರ ಸರ್ಕಾರದ ವಿರುದ್ಧ ಬೆಸ್ಕಾಂ ನೌಕರರು ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರದ ಆದೇಶದಂತೆ ರಾಜ್ಯದಲ್ಲಿ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣದ ವಿರುದ್ಧ ಕೊರಟಕೆರೆ ಪಟ್ಟಣದಲ್ಲಿನ ಉಪವಿಭಾಗದ ಕಚೇರಿ ಎದುರು ನೌಕರರು 1 ಗಂಟೆಗಳ ಕಾಲ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ಕ್ರಮವನ್ನು ಕೈಬಿಡುವಂತೆ ಒತ್ತಾಯಿಸಿದರು. ಸಹಾಯಕ ಕಾರ್ಯಪಾಲಕ ವಿ ಮಲಣ್ಣ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ಈಗ ಜಾರಿಗೆ ತರುತ್ತಿರುವ ನೀತಿ ಕಾರ್ಮಿಕ ವಿರೋಧಿ ನೀತಿಯಾಗಿದೆ. ಇದಲ್ಲದೆ 2020 ಸಾಲಿನ ಉದ್ದೇಶಿತ ವಿದ್ಯುತ್ ಕಾಯ್ದೆ ತಿದ್ದುಪಡಿ ಸಮಂಜಸವಾಗಿಲ್ಲ. ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣ ಮಾಡಿರುವುದರಿಂದ ಕೇವಲ ನೌಕರರಿಗೆ ಮಾತ್ರವಲ್ಲದೆ ರೈತರ ಮೇಲೂ ಪರಿಣಾಮ ಬೀರಲಿದ್ದು ಇದನ್ನು ಸರ್ಕಾರ ಹಿಂಪಡೆಯಬೇಕೆಂದು ಮನವಿ ಮಾಡಿದರು. ಈ ದಿನ 5/10/2021 ನಾವು ಏನು ಸೆಂಟ್ರಲ್ ಕಮಿಟಿಯಿಂದ ಎಲ್ಲ ಉಪವಿಭಾಗ ಕಚೇರಿಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ವೋ ಅದರ ಪ್ರಯುಕ್ತ ನಾವು ಈ ದಿನ ನಮ್ಮ ಕೊರಟಗೆರೆ ಉಪವಿಭಾಗದಿಂದ ಸಾಂಕೇತಿಕ ಮೆರವಣಿಗೆಯನ್ನು ಅಂದ್ಕೊಂಡಿದ್ದೀವಿ. ಅದು ನಮ್ಮ ಕಚೇರಿ ಮುಂಭಾಗದಲ್ಲೇ. ಏನಂತಂದರೆ 2020 ವಿದ್ಯುತ್ ಕಾಯ್ದೆಯ ತಿದ್ದುಪಡಿ ಹಾಗೂ ಮತ್ತು ಸ್ಥಳೀಯ ಸಮಿತಿಯ ಆದೇಶದ ಮೇರೆಗೆ ದಿನಾಂಕ 15/10/2020 ಒಂದು ಈ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ನೀತಿ ಏನು ಖಾಸಗೀಕರಣ ಆಗ್ತಾ ಇದೆಯೋ ಆ ಖಾಸಗೀಕರಣವನ್ನು ತಡೆಗಟ್ಟಬೇಕು ಅಂತ ನಮ್ಮ ಕೇಂದ್ರ ಸಮಿತಿ ಮತ್ತು ಸ್ಥಳೀಯ ಸಮಿತಿಯ ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಅಪ್ಪಣೆ ಮೇರೆಗೆ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಖಾಸಗೀಕರಣ ಏನಾಗುತ್ತಪ್ಪ ಅಂತಂದರೆ ಹಿಂದೆ ಈ ಜೀತದಾಳು ಅಂತ ಏನು ನಾವು ಕರೆದಿದ್ವೋ ಆ ಥರ ಒಂದು ಜೀತದಾಳ ಪದ್ಧತಿ ನಮ್ಮನ್ನು ಹೊರಟೋಗ್ತೀವಿ. ಆ ಒಂದು ಆಗೋದು ಬೇಡ ಅಂತಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಕೊರಟಕೆರೆ ವಿಭಾಗದ ನಮ್ಮ ಅಧಿಕಾರಿ ವರ್ಗದವರು ಮತ್ತು ನೌಕರ ಬಾಂಧವರು ಸೇರಿ ಈ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಮುಖಾಂತರ ಇದನ್ನು ಖಂಡನೀಯ ಮಾಡಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇನ್ನು ಈ ಪ್ರತಿಭಟನೆಯಲ್ಲಿ ಕಿರಿಯ ಇಂಜಿನಿಯರ್ ಗಳಾದ ಎಚ್ ಸಿ ಮಲ್ಲಯ್ಯ, ಕೆವಿ ನಟರಾಜು, ಹಿರಿಯ ಸಹಾಯಕ ಇಂಜಿನಿಯರ್ ಗಳಾದ ಯೋಗೀಶ್, 659 ನೌಕರರ ಸಂಘದ ಅಧ್ಯಕ್ಷ ರಂಗದಾಮಯ್ಯ, ಕಾರ್ಯದರ್ಶಿ ಕೃಷ್ಣಮೂರ್ತಿ ಸೇರಿದಂತೆ ಕೊರಟಕೆರೆ ಉಪವಿಭಾಗದ ಎಲ್ಲ ನೌಕರರು ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರವು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವುದನ್ನು ಖಂಡಿಸಿ ಮದ್ಕಿರಿಯಲ್ಲಿ ಬೆಸ್ಕಾಂ ನೌಕರರು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟಿಸಿದರು. ಕೇಂದ್ರ ಸರ್ಕಾರ 2013 ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವುದನ್ನು ಖಂಡಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ತಾಲೂಕು ಶಾಖೆಯ ಪದಾಧಿಕಾರಿಗಳು ಹಾಗೂ ನೌಕರರು ಬೆಸ್ಕಾಂ ಕಚೇರಿ ಮುಂಭಾಗ ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆ ನಡೆಸಿದರು. ವಿದ್ಯುತ್ ಕಂಪನಿಗಳ ಖಾಸಗೀಕರಣಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿರುವುದು ಕಾರ್ಮಿಕರ ವಿರೋಧಿ ನೀತಿಯಾಗಿದೆ. ಇದರಿಂದ ರೈತರು ಹಾಗೂ ಜನಸಾಮಾನ್ಯರಿಗೆ ತೀವ್ರ ತೊಂದರೆಯಾಗಲಿದ್ದು ತಕ್ಷಣ ಈ ನೀತಿಯನ್ನು ಕೈಬಿಡಬೇಕೆಂದು ಬೆಸ್ಕಾಂ ನೌಕರರು ಆಗ್ರಹಿಸಿದರು. ಖಾಸಗೀಕರಣ ಮಾಡಿದ್ರೆ ಅದಕ್ಕೆಲ್ಲ ನಮ್ಮೆಲ್ಲರ ಬೆಂಬಲ ಆ ಖಾಸಗೀಕರಣಕ್ಕೆ ವಿರೋಧ ಇರ್ತದೆ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮಧುಗಿರಿ ವಿಭಾಗ ಮಟ್ಟದಿಂದ ವೈಜಾಗಿಗೆ ಹೋಗಿದ್ರಿ ನೀವೆಲ್ಲ ಲೈನ್ ಮೆನ್ಸು, ನಮ್ಮ ಗೋವಿಂದಪ್ಪ ಸಾಹೇಬ್ರ ಜೊತೆ ಹೋದಾಗ ಎಲ್ಲ ಲೈನು ಪ್ರವಾಹಕ್ಕೆಲ್ಲ ಲೈನ್ ಬಿದ್ದೋಗಿತ್ತು. ಲೈನ್ ಮಾಡಿದ ಮೇಲೆ ಅಲ್ಲಿನ ಒಬ್ಬರು ಮುಖ್ಯಮಂತ್ರಿಗಳು ಬಂದು ಸಲ್ಯೂಟ್ ಹೊಡೆದ್ರು. ಯಾಕೆ ಸಲ್ಯೂಟ್ ಹೊಡೆದ್ರು? ನಮ್ಮ ಲೈನ್ ಮ್ಯಾನು ಆ ಒಂದು ರಾಜ್ಯಕ್ಕೆ ಹೋಗಿ ಆ ಲೈನನ್ನು ಆ ಕರೆಂಟಿನಲ್ಲಿ ಕೆಲಸ ಮಾಡಿದ್ದು ಎಕ್ಸ್ಪೀರಿಯೆನ್ಸಿಗೆ ಸಲ್ಯೂಟ್ ಹೊಡೆದ್ರು. ಆದ್ದರಿಂದ ಈ ನಮ್ಮ ಖಾಸಗೀಕರಣಕ್ಕೆ ನಮ್ಮೆಲ್ಲರ ಒಂದು ಒಗ್ಗಟ್ಟಿನಿಂದ ವಿರೋಧವಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಬೆಸ್ಕಾಂನ ನೌಕರರ ಸಂಘದ ಅಧ್ಯಕ್ಷ ರಾಮಯ್ಯ ಮಾತನಾಡಿ, ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಬೆಸ್ಕಾಂ ಇಲಾಖೆ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಖಾಸಗೀಕರಣ ಮಾಡಿದರೆ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಯಾಗುತ್ತದೆ. ಆದ್ದರಿಂದ ಸರ್ಕಾರ ಈ ನೀತಿಯನ್ನು ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ಎಲ್ಲ ಹೊರರಾಜ್ಯ ಬಂದಿದ್ದಲ್ಲಿ ಎಲ್ಲ ಹೊರರಾಜ್ಯರು ಬಂದು ಅದನ್ನ ಪ್ಲಾಂಟ್ ಇದು ಮಾಡ್ತಾರೆ. ಅದು 2000 ಮೆಗಾವ್ಯಾಟ್ ಕೊಡ್ತಾರೆ. ಆದರೆ ಎಲ್ಲರೂ ಇಂಜಿನಿಯರ್ಸ್ ಪ್ರತಿಯೊಬ್ಬರೂ ಎಲ್ಲ ಹೊರರಾಜ್ಯದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಯಾರು ಇಲ್ಲ. ಅದಕ್ಕೆ ಖಾಸಗೀಕರಣಕ್ಕೆ ಅವಕಾಶ ಕೊಡದಂಗೆ ನಾವು ಹೋರಾಟ ಮಾಡೋದಕ್ಕೆ ಸದಾ ಸಿದ್ಧರಾಗಿರಬೇಕು. ಇದು ನಮ್ಮೆಲ್ಲಗಳಿದ್ದಾರೆ, 17 ಜನ ಎಂಪಿಗಳಿದ್ದಾರೆ. ಆದರೂ ಯಾರೂ ಖಾಸಗೀಕರಣ ಬೇಡ, ಖಾಸಗೀಕರಣ ಬೇಡ ಅಂತ ಹೇಳ್ಬಿಟ್ಟು ಯಾರೂ ಒಬ್ಬರು ಚಕಾರ ಎತ್ತಲಿಲ್ಲ. ಆದ್ದರಿಂದ ನಮ್ಮ ಇಂಧನ ಇಲಾಖೆಯವರು, ಇಂಧನ ಪ್ರಧಾನ ಕಾರ್ಯದರ್ಶಿ ಅವರು ಮಹೇಂದ್ರ ಜೈನ್ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಖಾಸಗೀಕರಣ ಬೇಡ ಅಂತ ಹೇಳ್ಬಿಟ್ಟು. ಆದ್ದರಿಂದ ಇದು ಅನಿವಾರ್ಯ. ಇದು ಮುಂದಿನ ದಿನಗಳಲ್ಲಿ ಎಷ್ಟೇ ಪ್ರಬಲವಾಗಿ ಹೋರಾಟ ಮಾಡಿದ್ರು ಅದಕ್ಕೆಲ್ಲ ನಾವು ಭದ್ರಾಗಿರ್ಬೇಕಂತ ಹೇಳ್ತಾ ಇನ್ನು ಈ ಸಂದರ್ಭದಲ್ಲಿ ಬೆಸ್ಕಾಂ ಇಲಾಖೆಯ ಇಇ ಸೈಯದ್ ಮೊಹಮ್ಮದ್ ಪಾಷಾ, ಎಒ ಪ್ರಮೀಳಾ ದೇವಿ, ಎಇ ಪ್ರಸನ್ನ ಕುಮಾರ್, ಇಂಜಿನಿಯರ್ ಅಸೋಸಿಯೇಷನ್ ಲೋಕೇಶ್ ರಾವ್, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನೌಕರರ ಸಂಘದ ಮಂಜುನಾಥ್, ಉಪಾಧ್ಯಕ್ಷ ಪ್ರೇಮ್ ಕುಮಾರ್, ಕಾರ್ಯದರ್ಶಿ ರಮೇಶ್ ಬಾಬು, ಸಹ ಕಾರ್ಯದರ್ಶಿ ವೀರೇಂದ್ರ ಕುಮಾರ್, ನೌಕರರಾದ ಮಂಜುನಾಥ್, ಕಿಟ್ಟಪ್ಪ, ಶಿವಣ್ಣ, ಚಂದ್ರಶೇಖರ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಬೆಸ್ಕಾಂ ನೌಕರರು ಸಾಂಕೇತಿಕ ಪ್ರತಿಭಟನೆಯನ್ನ ನಡೆಸಿದರು. ಚಿಕ್ಕಬಳ್ಳಾಪುರದಲ್ಲಿ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ನೌಕರರು ಖಾಸಗೀಕರಣ ಮಾಡುವುದನ್ನು ಖಂಡಿಸಿದರು. ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ನೌಕರರು ನಂತರ ತಮ್ಮ ಕೆಲಸಗಳಿಗೆ ಹಾಜರಾದರು. ನಂತರ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಕೇಂದ್ರ ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವುದರಿಂದ ಕೇವಲ ನೌಕರರಿಗೆ ಮಾತ್ರವಲ್ಲದೆ ಕೃಷಿಯನ್ನೇ ನಂಬಿಕೊಂಡಿದ್ದ ರೈತನಿಗೂ ತೊಂದರೆಯಾಗಲಿದೆ. ಗ್ರಾಹಕನಿಗೂ ಸರ್ಕಾರ ನೀಡುವ ಕೆಲವೊಂದು ಸೌಲಭ್ಯಗಳು ಕೂಡ ದೊರೆಯುವುದಿಲ್ಲ. ಖಾಸಗೀಕರಣದಿಂದ ವಿದ್ಯುತ್ ಕ್ಷೇತ್ರ ಸಂಪೂರ್ಣ ಸರ್ಕಾರದ ಕೈತಪ್ಪಲಿದ್ದು ಸರ್ಕಾರದ ಯಾವುದೇ ಯೋಜನೆ ಗ್ರಾಹಕನ ಕೈ ಸೇರುವುದಿಲ್ಲ. ದೇಶದಾದ್ಯಂತ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿದ್ದು ಇಂದು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದು ಕಪ್ಪು ಪಟ್ಟಿಯನ್ನು ಧರಿಸಿ ನಮ್ಮ ಕೆಲಸಗಳಿಗೆ ಹಾಜರಾಗಿದ್ದೇವೆ ಎಂದು ತಿಳಿಸಿದರು. ಏನಿವತ್ತು ಕೇಂದ್ರ ಸರ್ಕಾರ ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡೋದಕ್ಕೆ ಹೊರಟಿದೆ. ಈ ಖಾಸಗೀಕರಣದಿಂದ ಏನು ಒಂದು ದೇಶದ ಬೆನ್ನೆಲುಬಾಗಿರತಕ್ಕಂಥ ರೈತರಿಗೂ ಹಾಗೂ ಏನು ಬಡ ರೇಖೆಯಲ್ಲಿರತಕ್ಕಂಥ ಒಬ್ಬ ಗ್ರಾಹಕರಿಗೂ ಮತ್ತು ಇತರೆ ಸಬ್ಸಿಡಿಗಳನ್ನು ಪಡೀತಾ ಇರತಕ್ಕಂಥ ಏನು ಒಂದು ಗ್ರಾಹಕರಿಗೂ ಸಹ ಬಹಳ ತೊಂದರೆ ಆಗ್ತಕ್ಕಂಥ ಈ ಒಂದು ಕಾನೂನು ಯಾವುದೇ ವಿಧವಾದಂಥ ಖಾಸಗೀಕರಣ ಮಾಡೋದ್ರಿಂದ ರಾಜ್ಯ ಸರ್ಕಾರಗಳ ಒಂದು ಅಧೀನದಲ್ಲಿ ಇರೋದಿಲ್ಲ. ರಾಜ್ಯ ಸರ್ಕಾರಗಳು ಏನೇ ಒಂದು ಕಾರ್ಯಕ್ರಮಗಳು ಈ ಒಂದು ರೈತರಿಗಿರ್ಬೋದು ಗ್ರಾಹಕರಿಗಿರ್ಬೋದು ಅದನ್ನು ಕೊಡ್ತಕ್ಕಂಥ ಸವಲತ್ತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗದೆ ಈ ಒಂದು ಖಾಸಗೀಕರಣದಿಂದ ಬಹಳಷ್ಟು ತೊಂದರೆ ಆಗ್ತಕ್ಕಂಥದ್ದು ರೈತರಿಗೂ ಮತ್ತು ಗ್ರಾಹಕರಿಗೆ ಹೊರತು ಇನ್ಯಾರಿಗೂ ಆಗೋದಿಲ್ಲ. ಇದೇ ರೀತಿ ಹಲವಾರು ರಾಜ್ಯಗಳಲ್ಲೂ ಸಹ ಈಗಾಗಲೇ ಖಾಸಗೀಕರಣವನ್ನು ಮಾಡಿದ್ದಾರೆ, ಅದೆಲ್ಲನೂ ಸಹ ಫೈಲೂರುಗಳಾಗಿದ್ದಾವೆ. ಆದರೂ ಸಹ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರತಕ್ಕಂಥದಕ್ಕೆ ದೇಶವ್ಯಾಪ್ತಿ ಇರತಕ್ಕಂಥ ವಿದ್ಯುತ್ ಕ್ಷೇತ್ರಗಳ ಏನು ಒಂದು ಅಧಿಕಾರಿಗಳು ಇಂಜಿನಿಯರ್ಗಳ ಒಂದು ಒಕ್ಕೂಟದಿಂದ ಇದಕ್ಕೆ ನಾವೆಲ್ಲರೂ ಸಹ ಧಿಕ್ಕರಿಸ್ತಾ ಇದ್ದೀವಿ. ಒಂದು ದಿನದ ಸಾಂಕೇತಿಕ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಂತರ ಅಮೋಘ ನ್ಯೂಸ್ಗೆ ಪ್ರತಿಕ್ರಿಯೆ ನೀಡಿರುವ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವ್ ಶರಣ್, ಖಾಸಗೀಕರಣ ಮಾಡುವುದು ಸರಿಯಲ್ಲ, ಇದರಿಂದ ನಮ್ಮ ನೌಕರರಿಗೆ ತೊಂದರೆಯಾಗಲಿದ್ದು ಖಾಸಗೀಕರಣವಾದರೆ ನೌಕರರ ಕೆಲಸಕ್ಕೂ ಕತ್ತರಿ ಬೀಳಬಹುದೆಂದು ಆತಂಕವನ್ನ ವ್ಯಕ್ತಪಡಿಸಿದರು. ಖಾಸಗೀಕರಣ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಖಾಸಗೀಕರಣದಿಂದ ತುಂಬ ಎಂಪ್ಲಾಯೀಸ್ಗಳಿಗೆ ತೊಂದರೆ ಆಗಬಹುದು, ಮತ್ತು ಅಥವಾ ರೂಪುರೇಷೆಗಳು ಹೇಗಿದೆ ಇನ್ನೂ ಕ್ಲಿಯರ್ ಆಗಿಲ್ಲ. ನಮ್ಮ ಎಂಪ್ಲಾಯಿಗಳನ್ನು ನಾವು ಇಲ್ಲಿ ವಾಪಸ್ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೋ, ವಾಪಸ್ ಕೆ ಪಿ ಟಿ ಸಿಲ್ಗೆ ಹೋಗ್ತಾರೋ, ಈ ಪೂರ್ತಿ ಬೆಸ್ಕಾಂ ಪ್ರೈವೇಟೈಸ್ ಆಯಿತು ಅಂದರೆ ನಾವು ಈಗ ಈವನ್ ಆಫೀಸರ್ಸ್ ಎಲ್ಲ ನಾವು ಕೆ ಪಿ ಟಿ ಸಿಲಿಂದ ಡಿಪೆಂಡ್ ಆಗಿದ್ದೀವಿ. ಎಂಪ್ಲಾಯೀಸ್ಗಳು ಬೆಸ್ಕಾಂಗಲ್ಲೇ ಡಿಪೆಂಡ್ ಆಗಿದ್ದಾರೆ, ಕೆ ಪಿ ಟಿ ಸಿಲ್ ಎಂಪ್ಲಾಯಿಗಳು ಇದ್ದೀವಿ. ಅದು ಏನು ಅಂತ ಇನ್ನೂ ಕ್ಲಿಯರ್ ಆಗಿಲ್ಲ. ಆಮೇಲೆ ಖಾಸಗೀಕರಣ ಆದರೆ ಅನ್ಎಂಪ್ಲಾಯ್ಮೆಂಟ್ ಆಗ್ಬೋದು, ಆಮೇಲೆ ಸಮಸ್ಯೆಗಳನ್ನ ಫೇಸ್ ಮಾಡೋದು ಪ್ರತಿಯೊಬ್ಬರು ಫೇಸ್ ಮಾಡಬೇಕಾಗುತ್ತೆ. ಆ ಉದ್ದೇಶದಿಂದ ನಾವು ಖಾಸಗೀಕರಣಕ್ಕೆ ನಮ್ಮ ಒಲವು ಇಲ್ಲ ಅಂತ ಹೇಳ್ಬೋದು. ಸರ್, ಈಗ ಪ್ರತಿಭಟನೆ ಮಾಡ್ತಿದ್ರೆ ನಿಮ್ಮ ಸಹಕಾರಿ ಯಾವ ಥರ ಇದೆ ನೌಕರರಿಗೆ ಅಂತ? ಇಲ್ಲ, ಪ್ರತಿಭಟನೆ ಇವನ್ನ ನಾವು ಪ್ರತಿಭಟನೆ ಮಾಡುವಂಗಿಲ್ಲ, ಬಟ್ ಅಂದರೆ
ಯಾವತರ ಪ್ರೊಟೆಸ್ಟ್ ಮಾಡ್ತಿದೀವಿ ಅಂತ ನಾವು ಹೊರಗಡೆ ಕಪ್ಪು ಬಟ್ಟೆ ಸ್ವಲ್ಪ ಧರಿಸಿ ನಾವು ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಇನ್ನು ಈ ಪ್ರತಿಭಟನೆಯಲ್ಲಿ ನಾಗರಾಜ, ಬೆಸ್ಕಾಂನ ಮಾಜಿ ಉಪಾಧ್ಯಕ್ಷರು ಎನ್ ಮೂರ್ತಿ, ರಿಯಾಸ್ ಪಾಷಾ ಸೇರಿದಂತೆ ಬೆಸ್ಕಾಂನ ನೌಕರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಉತ್ತರ ಪ್ರದೇಶದ ಮನೀಷಾ ವಾಲ್ಮೀಕಿ ಎಂಬ ಹೆಣ್ಣು ಮಗಳನ್ನ ಅಲ್ಲಿನ ಠಾಕೂರ್ ಸಮುದಾಯದ ದುಷ್ಟರು ದಿನಾಂಕ 14/9/2020 ಸಾಮೂಹಿಕ ಅತ್ಯಾಚಾರ ನಡೆಸಿ ಅಮಾನವೀಯವಾಗಿ ವರ್ತಿಸಿ ಆಕೆಯ ನಾಲಿಗೆಯನ್ನ ಕತ್ತರಿಸಿ ಬೆನ್ನು ಮೂಳೆ ಮುರಿದು ಕತ್ತು ಹಿಂಡಿ ವಿಕೃತ ಮೆರೆದಿರುವ ಕೃತ್ಯಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಹಾಗೂ ಮಹಿಳಾ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಅಂಬೇಡ್ಕರ್ ಭವನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯಲ್ಲಿ ಯೋಗಿ ಆದಿತ್ಯನಾಥ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದರು. ಶಿಡ್ಲಘಟ್ಟ ಸರ್ಕಲ್ನಲ್ಲಿ ಯೋಗಿ ಆದಿತ್ಯನಾಥ ಪ್ರತಿಬಿಂಬವನ್ನ ಸುಟ್ಟು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದರು. ಅತ್ಯಾಚಾರ ಹಾಗೂ ದೈಹಿಕ ಹಿಂಸೆಯಿಂದ ಜರ್ಜರಿತಳಾದ ಮನೀಷಾ ದೆಹಲಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಅಲ್ಲಿನ ಪೊಲೀಸರು ಮಾನವೀಯತೆ ತೋರದೆ ಮೃತದೇಹವನ್ನ ಪೋಷಕರಿಗೆ ಒಪ್ಪಿಸದೆ ರಾತ್ರೋರಾತ್ರಿ ನಿರ್ಜನ ಪ್ರದೇಶದಲ್ಲಿ ಬೆಂಕಿ ಹಾಕಿ ಸುಟ್ಟು ಹಾಕಿದ್ದಾರೆ. ಇದರ ಬೆನ್ನಲ್ಲೇ 29/9/2020 ಇದೇ ರಾಜ್ಯದ ಬಲರಾಮ್ಪುರ ಜಿಲ್ಲೆಯು ದಲಿತ ಹೆಣ್ಣು ಮಗಳನ್ನ ಮುಸ್ಲಿಂ ಸಮುದಾಯದ ಇಬ್ಬರು ನೀಚರು ಅತ್ಯಾಚಾರ ಮಾಡಿ ದೈಹಿಕ ಹಿಂಸೆ ನೀಡಿ ಕೈಕಾಲು ಮುರಿಯುವ ಹಾಗೆ ದೌರ್ಜನ್ಯ ನಡೆಸಿದ್ದಾರೆ. ಆಕೆಯು ಸಹ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾಳೆ. ಅಲ್ಲಿ ಕೂಡ ಪೊಲೀಸರ ವರ್ತನೆ ಅದೇ ಆಗಿದೆ. ಇನ್ನು ಬೆಳಕಿಗೆ ಬಾರದ ಅದೆಷ್ಟು ಮಹಿಳೆಯರ ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳು ಕತ್ತಲೆ ಕಾರ್ಮೋಡದಲ್ಲಿ ಕಮರಿ ಹೋಗಿವೆ ಗೊತ್ತಿಲ್ಲ. ಇಂತಹ ಕ್ರೂರ ವ್ಯವಸ್ಥೆಯ ವಿರುದ್ಧ ಪ್ರತಿಯೊಬ್ಬರೂ ಸಿಡಿದೇಳಬೇಕಾಗಿದೆ. ಬೇಟಿ ಬಚಾವೋ ಎಂಬ ಘೋಷಣೆ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ತುಟಿ ಬಿಚ್ಚದೆ ಮೌನವಾಗಿ ಇರುವುದು ಮೇಲ್ವರ್ಗದ ದುಷ್ಟರ ಕೂಟ ಪರ ಇದ್ದಂತಿದೆ. ಆದಿತ್ಯನಾಥ ಯೋಗಿ ಸರ್ಕಾರವಂತೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತರನ್ನ ದಮನ ಮಾಡಲೆಂದು ಅಸ್ತಿತ್ವಕ್ಕೆ ಬಂದಂತಿದೆ. ಮುಂದಿನ ದಿನಗಳಲ್ಲಿ ತಳ ಸಮುದಾಯದ ಜನ ಉಳ್ಳವರ ಅಡಿಯಲ್ಲಿ ಹೀನಾಯವಾಗಿ ಬದುಕುವಂತ ಪರಿಸ್ಥಿತಿ ಬರಲಿದೆ. ನಾವೆಲ್ಲ ಸ್ವಾಭಿಮಾನದಿಂದ ಸ್ವತಂತ್ರವಾಗಿ ಬದುಕಬೇಕಾದರೆ ಎಲ್ಲರೂ ಒಂದಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯ ಕೂಡ ಬಂದಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ತೊಡಗಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರದ ಸಾರ್ವಜನಿಕ ಆಸ್ಪತ್ರೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರು ಕಳೆದ 12 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ತೊಡಗಿದ್ದಾರೆ. ಇದರಿಂದ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಇಲ್ಲದೆ ರೋಗಿಗಳ ಬದಲು ನಾಯಿಗಳು ಬೆಡ್ ಮೇಲೆ ಮಲಗುವ ದುರಸ್ಥಿತಿ ಎದುರಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ 35ಕ್ಕೂ ಹೆಚ್ಚಿನ ನೌಕರರು ಮುಷ್ಕರದಲ್ಲಿ ತೊಡಗಿರುವುದರಿಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟೇ ಅಲ್ಲದೆ ಸ್ವಚ್ಛತೆ ಮಾಡುವವರಿಲ್ಲದೆ ಆಸ್ಪತ್ರೆ ಗಬ್ಬುನಾಥ ಬೀರುವಂತಾಗಿದೆ. ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಕಳೆದ 12 ದಿನಗಳಿಂದ ಮುಷ್ಕರ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಅಲ್ಲದೆ ಆಸ್ಪತ್ರೆಯಲ್ಲಿನ ಸಮಸ್ಯೆಗಳ ಬಗ್ಗೆಯೂ ಸಹ ಕಿಂಚಿತ್ತು ಗಮನಹರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಗುತ್ತಿಗೆ ನೌಕರರಿಲ್ಲದೆ ಬಿಕೋ ಎನ್ನುತ್ತಿರುವ ಆಸ್ಪತ್ರೆ ಇನ್ನು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿರುವ ನೌಕರರು ಮುಷ್ಕರದಲ್ಲಿ ತೊಡಗಿರುವುದರಿಂದ ನಗರದ ಸಾರ್ವಜನಿಕ ಆಸ್ಪತ್ರೆ ಬಿಕೋ ಎನ್ನುವಂತಾಗಿದೆ. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಬಳಿಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲೆ ಮತ್ತು ತಾಲೂಕು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಸಂಘಟನೆಗಳ ಒಕ್ಕೂಟ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಮಂಡಿಸಿ ಒಳ ಮೀಸಲಾತಿ ಕಾಯ್ದೆಯನ್ನು ಜಾರಿಗೊಳಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಜಿಲ್ಲಾಡಳಿತ ಭವನದ ಮುಂಭಾಗ ಎಲ್ಲ ಮಾದಿಗ ಮುಖಂಡರು ಮಾಡಿದರು. ನ್ಯಾಯಮೂರ್ತಿ ಎಜೆ ಸದಾಶಿವರ ವರದಿಯನ್ನು ಸ್ವೀಕರಿಸಿ ನಂತರ ಮುಚ್ಚಿ ಹಾಕಿ ದಲಿತರಿಗೆ ಅದರಲ್ಲೂ ಅಸ್ಪೃಶ್ಯರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಎಚ್ಚರಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು ನಮಗೆ ನೀಡಬೇಕಾದ ಮೀಸಲಾತಿ ಎಬಿಸಿಡಿ ವರ್ಗೀಕರಣ ಮಾಡಿ ಸಾಮಾಜಿಕ ನ್ಯಾಯ ನೀಡಬೇಕೆನ್ನುವ ಒತ್ತಾಯವನ್ನು ಮಾಡಲು ಪ್ರತಿಭಟಿಸುತ್ತಿದ್ದು ನಮ್ಮನ್ನಾಳುತ್ತಿರುವ ಅನೇಕ ಸರ್ಕಾರಗಳಿಗೆ ಮೀಸಲಾತಿಯಲ್ಲಿ ಮಾದಿಗರಿಗೆ ಅನ್ಯಾಯವಾಗುತ್ತಿರುವುದು ಕಂಡರೂ ಕುರುಡರಂತೆ ವರ್ತಿಸುತ್ತಿದ್ದಾರೆ.
ಚುನಾವಣೆ ಸಮಯದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸುತ್ತಾರೆ, ನಂತರ ಗೆದ್ದ ಮೇಲೆ ಈ ವಿಚಾರ ಮರೆಯುತ್ತಾರೆ. ಈ ವರದಿಯ ದಿಕ್ಕನ್ನು ತಪ್ಪಿಸುತ್ತಿರುವ ದಲಿತರಲ್ಲಿ ಸ್ಪರ್ಶ ಜಾತಿಗಳಾದ ಬೋವಿ, ಲಂಬಾಣಿ, ಇನ್ನಿತರೆ 108 ಉಪಜಾತಿಗಳನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಬೇಕೆಂದು ಹೋರಾಟ ಮಾಡುವ ಎಚ್ಚರಿಕೆ ನೀಡುತ್ತಿರುವುದಾಗಿ ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬುಳ್ಳಹಳ್ಳಿ ರಾಜಪ್ಪ ಎಚ್ಚರಿಕೆ ನೀಡಿದರು. ಎಜೆ ಸದಾಶಿವ ಅವರ ಆಯೋಗದ ವರದಿಯನ್ನು ಸ್ವೀಕಾರ ಮಾಡಿ ಅದನ್ನ ಹಾಗೇನೆ ಮುಚ್ಚಿಟ್ಟು ಇವತ್ತು ಯಾವುದೇ ರೀತಿಯಂತ ಕ್ರಮ ಕೈಗೊಳ್ಳದಿರುವಂತಹ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಪರಿಶಿಷ್ಟರಲ್ಲಿ 101 ಜಾತಿಯಲ್ಲಿ ಅತ್ಯಂತ ಬಹುದೊಡ್ಡ ಸಂಖ್ಯೆಯಲ್ಲಿರುವಂತಹ ಈ ಮಾದಿಗ ಜಾತಿಗೆ ಮೀಸಲಾತಿಯಲ್ಲಿ ಎಬಿಸಿಡಿ ವರ್ಗೀಕರಣ ಮಾಡಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಮನೆ ಜಿಲ್ಲಾಧಿಕಾರಿಗಳಾದಂಥ ರವೀಂದ್ರ ಸರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಇವತ್ತು ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಎಲ್ಲ ಸರ್ಕಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಈ ಮಾದಿಗರಿಗೆ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಅವರಿಗೆ ನಾವು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಅವರ ಮನಸ್ಸಲ್ಲಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಕಾಣದ ಕೈಗಳು ಕೆಲಸ ಮಾಡ್ತಾ ಈ ಒಂದು ವರದಿಯನ್ನ ಜಾರಿ ಮಾಡಲಿಕ್ಕೆ ಅವಕಾಶ ಕೊಡದೆ ತುಂಬಾ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತಹ ಇವತ್ತು ಇರುವಂತಹ ಸ್ಪರ್ಶ ಎಸ್ಸಿಗಳಿಗೆ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಈ ವರದಿಗೆ ಏನಾದರೂ ವಿರೋಧ ಮಾಡೋದಾದ್ರೆ ಮುಂದಿನ ಹೋರಾಟ ಈ ಪರಿಶಿಷ್ಟರ ಪಟ್ಟಿಯಿಂದ ನಿಮ್ಮನ್ನ ತೆಗೆದು ಹೊರಗಾಕಬೇಕು ಅಂತೇಳಿ ನಾವು ಹೋರಾಟಗಳನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಒಂದು ಮಾತನ್ನು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಭಾರತ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಅವರು ಪರಿಶಿಷ್ಟ ಜಾತಿಯಲ್ಲಿದ್ದಾರೆ. ಹಾಗಾಗಿ ಆ ಪರಿಶಿಷ್ಟ ಜಾತಿಗೆ ಅವರು ಬಂದಿರೋದ್ರಿಂದ ನಿಜವಾದಂತಹ ಪರಿಶಿಷ್ಟ ಜಾತಿ ಅಸ್ಪೃಶ್ಯರಿಗೆ ಅನ್ಯಾಯ ಆಗ್ತಾ ಇದೆ. ನಮಗೆ ಉದ್ಯೋಗದಲ್ಲಿ ಅವಕಾಶ ಇಲ್ಲ, ಶಿಕ್ಷಣದಲ್ಲಿ ಅವಕಾಶ ಇಲ್ಲ, ಮತ್ತು ಸರ್ಕಾರ ಯೋಜನೆಗಳಲ್ಲಿ ಅವಕಾಶ ಇಲ್ಲ. ಇದಕ್ಕೆಲ್ಲಕ್ಕೂ ಮಾರಕವಾಗಿರುವಂತಹ ಈ ಸ್ಪರ್ಶ ಜಾತಿಗಳನ್ನ ಎಸ್ಸಿ ಪಟ್ಟಿಯಿಂದ ತೆಗೆದಾಕ್ರಿ ಅಂತೇಳಿ ಒತ್ತಡ ಮಾಡ್ತಾ ಇವತ್ತು ನಮ್ಮ 11 ಬೇಡಿಕೆಗಳನ್ನ ಇವತ್ತು ನಮ್ಮ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೇವೆ. ಎಲ್ಲಾ ಬೇಡಿಕೆಗಳು ಈಡೇರ್ತವೆ ಒಂದು ಭರವಸೆಯಲ್ಲಿ ನಮ್ಮ ಪ್ರತಿಭಟನೆಯನ್ನ ಇಲ್ಲಿಗೆ ನಾವು ತಟಸ್ಥ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ತಾಲೂಕಿನ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಎಜೆ ಸದಾಶಿವ ಆಯೋಗದ ವರದಿ ಯಥಾವತ್ತಾಗಿ ಜಾರಿಗೊಳಿಸಬೇಕೆನ್ನುವ ಒಕ್ಕೊರಲ ಕೂಗನ್ನು ಸರ್ಕಾರಕ್ಕೆ ಮುಟ್ಟಿಸುವ ಸಲುವಾಗಿ ಹಲವು ಸಂಘಟನೆಗಳ ಮುಖಂಡರು ಮಾತ್ರ ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರತಿಭಟಿಸಿದ್ದು, ನಮ್ಮ ಎಸ್ಸಿ ಜಾತಿಯಲ್ಲೇ ಕೆಲ ಬೆರಳೆಣಿಕೆಯಷ್ಟಿರುವ ಸ್ಪರ್ಶ ಜಾತಿಯವರು ಪರಿಶಿಷ್ಟ ಜಾತಿಗೆ ಬರುವ ಅನೇಕ ಸೌಲಭ್ಯಗಳನ್ನು ಅನುಭವಿಸುತ್ತಿದ್ದು ನ್ಯಾಯಯುತವಾಗಿ ದೊರೆಯಬೇಕಾಗಿರುವ ನಮಗೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಒಳ ಮೀಸಲಾತಿ ಜಾರಿಗೊಳಿಸಿದ್ರೆ ಮಾದಿಗ ಜನಾಂಗವು ಎಲ್ಲಾ ರಂಗದಲ್ಲೂ ಮುಂದುವರಿಯಬಹುದೆಂದು ಪ್ರಚಟ ವಿಮೋಚನಾ ಬಹುಜನ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿಜ್ಜವರ ನಾಗರಾಜ್ ಸರ್ಕಾರಕ್ಕೆ ಮನವರಿಕೆ ಮಾಡಿದರು. ಸದಾಶಿವ ಆಯೋಗವನ್ನ ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂಬುದಾಗಿ ಸರ್ಕಾರಕ್ಕೆ ಒಂದು ಒತ್ತಡ ತರುವುದಕ್ಕೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಈ ಸದಾಶಿವ ಆಯೋಗದಲ್ಲಿ ಇರುವಂತಹ ಅಂಶಗಳನ್ನ ಸ್ಪರ್ಶ ಜಾತಿಗಳು ಏನು ನಮ್ಮ ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಯಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯಷ್ಟಿರುವಂತಹ ಕೆಲ ಸ್ಪರ್ಶ ಜಾತಿಯ ಕೆಲವರು ಈ ಪರಿಶಿಷ್ಟ ಜಾತಿಗೆ ಬರುವಂತಹ ಎಲ್ಲ ಅನುದಾನವನ್ನ ಉದ್ಯೋಗ ಇರಬಹುದು, ಶಿಕ್ಷಣ ಇರಬಹುದು, ರಾಜಕೀಯ ಇರಬಹುದು, ಎಲ್ಲಾ ರಂಗದಲ್ಲೂ ಕೂಡ ಈ ಸ್ಪರ್ಶ ಜಾತಿಯ ಕೆಲವರು ಮಾತ್ರ ಅನುಭವಿಸಿಕೊಂಡು ಬರ್ತಾ ಇದಾರೆ. ಆದ್ರೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಬಹುಸಂಖ್ಯಾತರಾದಂತಹ ಮಾದಿಗ ಜನಾಂಗವು ಇವತ್ತು ಕೂಡ ಹಿಂದುಳಿಕೆಯನ್ನು ಕಂಡುಕೊಂಡಿದೆ. ಇದಕ್ಕೆ ಮೂಲ ಕಾರಣ ಸ್ಪರ್ಶ ಜಾತಿಗಳು ನಮ್ಮನ್ನು ತುಳಿದು ಆಳ್ವಿಕೆ ಮಾಡುವಂತದ್ದನ್ನ ನಾವು ನೋಡ್ತಾನೆ ಇದ್ದೀವಿ. ಆದ್ರಿಂದ ನಾವುಗಳು ಯಥಾವತ್ತಾಗಿ ಸದಾಶಿವ ಆಯೋಗವನ್ನ ಜಾರಿ ಮಾಡಿದ್ರೆ ಜಾತಿಯಲ್ಲಿ ಒಳಮೀಸಲಾತಿಯನ್ನು ತಂದಿದ್ದರೆ ಆದರೆ ನಮ್ಮ ಮಾದಿಗ ಜನಾಂಗವು ಸಹ ಆರ್ಥಿಕ ವ್ಯವಸ್ಥೆಯಲ್ಲಿ ಉದ್ಯೋಗದಲ್ಲೂ ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಇರ್ತದೆ ಎಂಬುದನ್ನು ಅರ್ಥಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ. ಇನ್ನು ಈ ಸಂದರ್ಭದಲ್ಲಿ ಹಲವು ಮಾದಿಗ ಸಂಘಟನೆಗಳ ಮುಖಂಡರು ಭಾಗಿಯಾಗಿ ತಮ್ಮ 11 ಬೇಡಿಕೆಗಳ ವಿವರದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ರವೀಂದ್ರ ಅವರಿಗೆ ನೀಡಿದರು. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ವಿಷಯಗಳಿವೆ, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನನ್ನ ಹಂತದಲ್ಲಿ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ. ಹಾಗಾಗಿ ಇದುವರೆಗೂ ಕೂಡ ಸುದೀರ್ಘವಾಗಿ ಈ ವಿಷಯದ ಬಗ್ಗೆ ನಮಗೆಲ್ಲರಿಗೂ ಕೂಡ ಮನದಟ್ಟಾಗುವ ಹಾಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಮುಖ ವಿಷಯಗಳ ಬಗ್ಗೆ ಎಲ್ಲರಿಗೂ ಮನದಟ್ಟಾಗುವಂತೆ ತಿಳಿಸ್ಕೊಟ್ಟಿದ್ದಾರೆ ರಾಜಪ್ಪನವರು. ಹಾಗಾಗಿ ತಾವೆಲ್ಲರೂ ಕೂಡ ಬೆಳಿಗ್ಗೆಯಿಂದಲೂ ಕೂಡ ಶಾಂತಿಯುತವಾಗಿ ತಮ್ಮ ಪ್ರತಿಭಟನೆಯನ್ನ ಮಾಡಿ ಶಾಂತಿಯುತವಾಗಿ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನನಗೆ ಈ ಮನವಿಯನ್ನ ತಲುಪಿಸಿದೆ. ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡಲೇ ಸರ್ಕಾರಕ್ಕೆ. ಕುಣಿಗಲ್ ಪುರಸಭೆ ವ್ಯಾಪ್ತಿಯ 17ನೇ ವಾರ್ಡಿನ ಮೊಹಲ್ಲಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು.
ಕುಣಿಗಲ್ ಪುರಸಭೆ ವ್ಯಾಪ್ತಿಯ 17ನೇ ವಾರ್ಡ್ನ ಮೊಹಲ್ಲಾ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಶುದ್ಧ ಕುಡಿಯುವ ನೀರಿನ ಕೊರತೆ ಹಾಗೂ ಪುರಸಭೆ ಕಂದಾಯ ನಿರೀಕ್ಷಕರ ವ್ಯಾಪಕ ಭ್ರಷ್ಟಾಚಾರ ಖಂಡಿಸಿ ಪುರಸಭೆ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಅಹಮೀದ್ ಚುನಾಯಿತ ಸದಸ್ಯ ಆಸ್ಮಾನ್ ನೇತೃತ್ವದಲ್ಲಿ ಪುರಸಭೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಅಹಮೀದ್ ಮಾತನಾಡಿ, ಮೊಹಲ್ಲಾ ಪ್ರದೇಶದಲ್ಲಿ 10 ದಿನಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗುತ್ತಿದೆ. ಅಧಿಕಾರಿಗಳಿಗೆ ಕೇಳಿದರೆ ಕಂದಾಯ ಕಟ್ಟಿರುತ್ತಾರೆ, ಒಳಚರಂಡಿ ಕಾಮಗಾರಿಯಾಗಿದ್ದು ರಸ್ತೆಗಳೆಲ್ಲ ಹಾಳು ಮಾಡುತ್ತಿದ್ದಾರೆ, ಸಾಮಾನ್ಯ ಜನರು ವಾಸಿಸಲು ಪರದಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಎಂದರು. ಕಳೆದ 6 ತಿಂಗಳಿಂದ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದರೂ ಸ್ಪಂದಿಸುತ್ತಿಲ್ಲ. ಕಂದಾಯ ನಿರೀಕ್ಷಕ ಖಾತೆದಾರರ ಸಮಸ್ಯೆಗೆ ಸ್ಪಂದಿಸದ ಇನ್ಸ್ಪೆಕ್ಟರ್ ನೆಪದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಉಪವಿಭಾಗಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡು ಇಷ್ಟು ದಿನ ಕಳೆದರೂ ಪಟ್ಟಣದ ಪರಿಶೀಲನೆ ನಡೆಸಿಲ್ಲ. ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದರು. ಪ್ರಭಾರಿ ಮುಖ್ಯಾಧಿಕಾರಿ ಜಗರೆಡ್ಡಿ ಸಮಸ್ಯೆಗಳನ್ನ ಇನ್ನೊಂದು ವಾರದಲ್ಲಿ ಪ್ರಾಮಾಣಿಕವಾಗಿ ಬಗೆಹರಿಸುವ ಭರವಸೆ ನೀಡಿದ್ದ ಮೇರೆಗೆ ಪ್ರತಿಭಟನೆ ಹಿಂಪಡೆದರು. ಇನ್ನು ಈ ಸಂದರ್ಭದಲ್ಲಿ ರಾಧಾ ಆಜನ್, ಸಲ್ಮಾನ್ ರಫಿ, ಸಲೀಂ ಇತರರು ಹಾಜರಿದ್ದರು. ಕುಣಿಗಲ್ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಪರ ಸಂಘಟನೆಯ ವತಿಯಿಂದ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಕುಣಿಗಲ್ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ದಲಿತ ಪರ ಪ್ರಗತಿಪರ ಸಂಘಟನೆಯ ವತಿಯಿಂದ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಸಮಸ್ತ ಮಹಿಳಾ ವೇದಿಕೆ ಅಧ್ಯಕ್ಷ ಗಾಯತ್ರಿ ರಾಜು ಮಾತನಾಡಿ, ಈ ದೇಶದಲ್ಲಿ ಗಂಟೆಗೆ 100 ಅತ್ಯಾಚಾರ ನಡೆಯುತ್ತಿರುವುದು ಖಂಡನೀಯವಾಗಿದೆ. ಸಂಸ್ಕಾರವಾದ ದೇಶವನ್ನ ಇಂದು ಅತ್ಯಾಚಾರದ ದೇಶ ಎಂದು ಕರೆಯಬೇಕಾಗಿದೆ. ಅತ್ಯಾಚಾರ ನಿಯಂತ್ರಣ ನಿಟ್ಟಿನಲ್ಲಿ ಕಠಿಣ ಕಾನೂನುಗಳು ಜಾರಿಯಲ್ಲಿದ್ದರೂ ಇದರ ನಿಯಂತ್ರಣ ಜಾರಿಗೊಳಿಸುವ ಕ್ರಮ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿರುವ ಅಧಿಕಾರಿಗಳ ಮೇಲಿರುವ ಕಾರಣ ಅತ್ಯಾಚಾರ ನಿಯಂತ್ರಣಕ್ಕೆ ಬರುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಇಂತಹ ಸಂಘಟನೆಗಳು ಸಮಾಜದಲ್ಲಿ ಸಾಕಷ್ಟು ಸಮಸ್ಯೆ ಸೃಷ್ಟಿಸುತ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ರಾಜ್ಯದಲ್ಲಿ ಇಂತಹ ಘಟನೆ ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ರಾಷ್ಟ್ರಪತಿಗಳು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರಾದ ಶಿವಶಂಕರ್, ದಲಿತ ನಾರಾಯಣ ಗೌರಮ್ಮ, ನಾಗಣ್ಣ ರಾಮಚಂದ್ರಯ್ಯ ಇತರರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಕೀಯ ಸಿಬ್ಬಂದಿಯ ಮುಷ್ಕರ 12 ದಿನಗಳು ಕಳೆದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವೈದ್ಯಕೀಯ ಸಿಬ್ಬಂದಿ ಮುಷ್ಕರ 12 ದಿನಗಳು ಕಳೆದರೂ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ವ್ಯಾಪ್ತಿಯಲ್ಲಿ ಗುತ್ತಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ವೈದ್ಯಕೀಯ ಹಾಗೂ ಕಚೇರಿ ಸಿಬ್ಬಂದಿಗಳ ಕೆಲ ಬೇಡಿಕೆಗಳು ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಹಲವು ಬಾರಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದರು. ಯಾವುದೇ ಪ್ರಕ್ರಿಯೆ ಬರದಿರುವ ಕಾರಣ ಸಿಬ್ಬಂದಿ ಹೋರಾಟದ ರೂಪರೇಷೆಗಳನ್ನು ಬದಲಿಸಲು ತೀರ್ಮಾನಿಸಿದ್ದಾರೆ. ಮನವಿ ಪರಿಗಣಿಸದ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಪ್ರಕ್ರಿಯೆ ನೀಡಿರುವ ತಹಶೀಲ್ದಾರ್ ನಾಗಪ್ರಶಾಂತ್, ಗುತ್ತಿಗೆ ಹಾಗೂ ಹೊರಗುತ್ತಿಗೆ ವೈದ್ಯಕೀಯ ಸಿಬ್ಬಂದಿ ಕೊರೋನಾ ಸಂದರ್ಭದಲ್ಲಿ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸಿದ್ದು ಶ್ಲಾಘನೀಯ. ಅವರ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವ ಪ್ರಯತ್ನ ಮಾಡುತ್ತೇನೆ ಎಂದರು. ಇದರ ಬೆನ್ನಲ್ಲೇ ಇವರ ಹೋರಾಟಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಬೆಂಬಲ ದೊರೆಯುತ್ತಿದ್ದು ಸರ್ ಎಂವಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್ ಎಲ್ಲ ತಾಲೂಕುಗಳಲ್ಲಿ ಬೆಂಬಲ ನೀಡುವುದಾಗಿ ಘೋಷಿಸಿದ್ದಾರೆ. ಕೊರೋನಾ ಸಿಚುವೇಶನ್ ಇದೆ, ಆ ಸಿಚುವೇಶನ್ ಅಲ್ಲಿ ಒಂದು 6 ತಿಂಗಳಿಂದ ಎನ್ಎಚ್ಎಂ ಅವರು ತುಂಬಾನೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಏನು ಡಿಮ್ಯಾಂಡ್ಸ್ಗಳನ್ನ ನಮಗೆ ಕೊಟ್ಟು ಸರ್ಕಾರದಿಂದ ನಾವು ಮಾಡೋದಕ್ಕೆ ಹೇಳಿದ್ದಾರೆ. ನಾವು ಇದನ್ನ ಸರ್ಕಾರಕ್ಕೆ ತಲುಪಿಸೋ ವ್ಯವಸ್ಥೆನ ಮಾಡಿಕೊಡ್ತೀವಿ. ಇವರಲ್ಲೂ ಮನವಿ ಏನು ಅಂತಂದ್ರೆ, ಇದು ಪರಿಸ್ಥಿತಿ ಏನಾದ್ರು ಇರಲಿ, ಇನ್ನು ತಮ್ಮ ಡಿಮ್ಯಾಂಡ್ಸ್ಗಳ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ, ಅದು ಸರಿ ಇದೆ. ಆದರೆ ಇವತ್ತಿನ ಸಿಚುವೇಶನ್ನು ಕೊರೋನಾ ಜನಗಳಿಗೆ ಅನಾನುಕೂಲ ತುಂಬಾನೇ ಆಗ್ತಾ ಇದೆ. ಆ ರೀತಿ ಇರೋದ್ರಿಂದ ನಿಮ್ಮ ಏನು ಮುಷ್ಕರ ಏನು ಮಾಡ್ತಾ ಇದ್ದೀರಿ ಅದನ್ನು ಮುಂದೆ ತಗೊಳ್ಳಿ ಅಂತೇಳಿ ಒಂದು ಮನವಿ ನಾನು ಮಾಡ್ತೀನಿ ನಿಮಗೆ ಅಂತ ಹೇಳ್ತಾ. ಸರ್, ಈಗ ಡಾಕ್ಟ್ರುಗಳು ಸ್ಟ್ರೈಕ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಸರ್ಕಾರ ಸ್ಪಂದನೆ ಮಾಡುತ್ತೆ, ಆಮೇಲೆ ಸಂಬಳ ರೈಸ್ ಮಾಡುತ್ತೆ ಅಂತ ಹೇಳುತ್ತೆ. ಬಟ್ ಇವರು ಅದೇ ರೀತಿಯಲ್ಲಿ ಕೆಲಸ ಮಾಡಿದ್ರು, ಇಷ್ಟು ದಿವಸದಿಂದ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ, ಯಾರು ಅವ್ರ ಕಡೆ ಸ್ಪಂದಿಸ್ತಾ ಇಲ್ಲ ಅನ್ನೋದು. ನಾವು ಕೆಳಮಟ್ಟದಲ್ಲಿದ್ದೀವಿ, ಸರ್ಕಾರ ಉತ್ತರ ಕೊಡ್ಬೇಕಾಗ್ತದೆ. ಹೋರಾಟಕ್ಕೆ ಬೆಂಬಲ ನೀಡಿ ಮಾತನಾಡಿರುವ ಸರ್ ಎಂವಿ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್, ಸರ್ಕಾರದ ಈ ತಾರತಮ್ಯ ನೀತಿ ಖಂಡಿಸಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿ ನಡೆಸುತ್ತಿರುವ ಹೋರಾಟಕ್ಕೆ ನಮ್ಮ ಬೆಂಬಲವಿದ್ದು ಮುಂದಿನ ದಿನಗಳಲ್ಲಿ ಅವರೊಂದಿಗೆ ನಾವು ಕೂಡ ಭಾಗಿಯಾಗಲಿದ್ದೇವೆ. ಸರ್ಕಾರ ಇವರ ಮನವಿಗೆ ಸ್ಪಂದಿಸದಿದ್ದರೆ ಸಂಘದ ವತಿಯಿಂದ ಎಲ್ಲ ತಾಲೂಕುಗಳಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದರು. ಈ ಅನಿರ್ದಿಷ್ಟ ಪ್ರತಿಭಟನೆಗೆ ಇದುವರೆಗೂ ಯಾವುದೇ ರೀತಿಯ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಅದೇ ರೀತಿ ಇವಾಗ ಈ ಸರ್ಕಾರಕ್ಕೆ ಗಮನ ತಿಳಿಸಿರೋದ್ರಿಂದ ಅವ್ರು ಏನು ಹೇಳ್ತಾ ಇದ್ದಾರೆ, ನೋಡೋಣ ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ಹೊತ್ತು ಇನ್ನೂ ಏನು ಅಂತ ಕ್ರಮ ತಗೊತಾ ಇಲ್ಲ.
ನಿನ್ನೆ ಆರೋಗ್ಯ ಸಚಿವ ಶ್ರೀರಾಮುಲು ಅವರಿಗೆ ಮತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವ್ರಿಗೂ ಕಳಿಸಿದ್ದಾರೆ. ಆದರೂ ಇದುವರೆಗೂ ಏನು ಅಂತ ತಗೊಂಡಿಲ್ಲ. ಇವತ್ತೇನೋ ಮೀಟಿಂಗಲ್ಲಿ ತೀರ್ಮಾನ ಮಾಡಿ ಮುಂದೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದು ನಮ್ಮ ಸರ್ಕಾರ ಸಹ ಇನ್ನೂ ಇದುವರೆಗೆ ನಮ್ಮ ಸಂಘ ಸಂಸ್ಥೆ ಅವ್ರಿಗೆ ಏನೂ ಇದು ಮಾಡಿಕೊಟ್ಟಿಲ್ಲ ಅಂದರೆ ಗುತ್ತಿಗೆದಾರರಿಗೆ ಮುಂದಿನ ದಿನ ಇನ್ನೂ ಹೆಚ್ಚಿನ ಹೋರಾಟಕ್ಕೆ ನಾವು ಸಾಥ್ ಕೊಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಸರಮಿ ಕಾರ್ಮಿಕರ ಸೇವಾ ಸಂಘದಿಂದನೂ ಈ ಗುತ್ತಿಗೆದಾರರಿಗೆ ಸಾಥ್ ಕೊಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಯಾಕಂತಂದರೆ ಪ್ರತಿ ಒಂದು ನೌಕರನೂ 120 ದಿನಗಳ ಕಾಲ ಮಾಡಿದ್ರೆ ಅವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಇರುತ್ತೆ, ಕಾಯಂಗೊಳಿಸಬೇಕು. ಅದು ಕಾಲಮ್ ಇದರಲ್ಲೇ ಐತೆ, ನಮ್ಮ ಏನು ಕಾನೂನು ಕಾಲಮಲ್ಲೇ ಅದು ಬರುತ್ತೆ. ಅದರಡಿಯಲ್ಲೇ ಬಂದಾಗ ಇವ್ರು ಯಾಕೆ ಇಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮುಂದೆ ಇತ್ತು 240 ದಿನ ಮಾಡಿದ್ರೆ ಕಾಯಂಗೊಳಿಸ್ಬೇಕಂತ 1984ರಲ್ಲಿ ಈ ಪದ್ಧತಿಯನ್ನು ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಯಿತು. ಆದರೆ ಈ ಸರ್ಕಾರ ಸೆಣಗಾಟದಲ್ಲಿ 1990ರವರೆಗೂ ಬಂದು ಆಮೇಲೆ ಲಾಸ್ಟ್ ಸ್ಟೀಮರ್ ಹಾಕೋ ಟೈಮಲ್ಲಿ ಇವರು ಕಾಯಂಗೊಳಿಸಿದ್ರು. ಅದೇ ರೀತಿ ಇವರು 10 ವರ್ಷದ 10ರಿಂದ ಇನ್ನು ಈ ಪ್ರತಿಭಟನೆಯಲ್ಲಿ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ಸಿಬ್ಬಂದಿ ಜಿಲ್ಲಾಧ್ಯಕ್ಷ ಚೌಡಾರೆಡ್ಡಿ, ಸಂಚಾಲಕರಾದ ಶ್ಯಾಮ್ ಸುಂದರ್, ಅಜಯ್ ದೇವರಾಜು, ಡಾಕ್ಟರ್ ಸಂದೀಪ್, ಡಾಕ್ಟರ್ ಅಗ್ನಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.